24 ವರ್ಷಗಳ ಹಿಂದೆ ಥಿಯೇಟರ್ಗೆ ಪ್ರೇಕ್ಷಕರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾನು ಯಾವುದೋ ಒಂದು ಮೂಲೆಯಲ್ಲಿ ಕೂತು ಕಾಯ್ತಾ ಇದ್ದೆ. ಬೆಳ್ಳಿ ಪರದೆ ಮೇಲೆ ನನ್ನನ್ನು ನೋಡೋದಕ್ಕೆ ಖುಷಿ ಪಡ್ತಾರೆ ಅಂದ್ಕೊಂಡಿದ್ದೆ. ನನ್ನ ಪಾತ್ರನ ನೋಡಿ ಅವರು ಚಪ್ಪಾಳೆ ತಟ್ತಾರೆ, ನಾನು ಗೆದ್ರೆ ಅವರು ಸಂಭ್ರಮಿಸ್ತಾರೆ, ನಾನು ಹತ್ರ ಅವರು ಅಳ್ತಾರೆ, ನಾನು ತಮಾಷೆ ಮಾಡಿದಾಗೆಲ್ಲ ಒಂದು ಸ್ವಲ್ಪ ನಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಯಾವುದೂ ಆಗಲಿಲ್ಲ. ಜನರು ನನ್ನ ಪಾತ್ರ ನೋಡಿ ಮೆಚ್ಚದ ಬಿಡಿ ಥಿಯೇಟರ್ಗೂ ಬಂದಿರಲಿಲ್ಲ. ಶಿಳ್ಳೆ ಇಲ್ಲ, ಚಪ್ಪಾಳೆ ಇಲ್ಲ, ನಗುವಿಲ್ಲ, ಜೈಕಾರ ಇಲ್ಲ, ಬರೀ ಮೌನ, ನೀರವ ಮೌನ, ಒಳಗು ಹೊರಗು. ಆ ಮೌನದಿಂದ ಪ್ರಾರಂಭವಾದ ಆ ಪ್ರಯಾಣ ಇವತ್ತಿಗೆ 25ನೇ ವರ್ಷಕ್ಕೆ ಕಾಲಿಡ್ಬೇಕಾರೆ ಚಿತ್ರಮಂದಿರದ ಕಡೆ ನೋಡಿದಾಗ ಸಾಗರದಂತೆ ತಾವು ಬರೋದು ನೀವು ಸ್ನೇಹಿತರು ಹಾಗೂ ಚಿತ್ರಪ್ರೇಮಿಗಳು. ಚಿತ್ರ ಪ್ರಾರಂಭ ಆದಾಗ ಆ ಪರದೆ ಕಟ್ಟೆ ಏರಿ ಆ ಪರದೆ ಮುಟ್ಟಿ ಕುಣಿಯೋ ತನಕ ನೋಡಿದಾಗ ನನಗನ್ಸುತ್ತೆ ಈ ಪ್ರಯಾಣ ನಿಜವಾಗ್ಲೂ ಸುದೀರ್ಘವಾದದ್ದು. ಈ ಹಾದಿಯಲ್ಲಿ ನನಗೆ ಹೂವು ಮುಳ್ಳು ಸರಿ ಸಮಾನವಾಗಿ ಹಾಸಿತ್ತು. ಆ್ಯಂಡ್ ಯಾವುದು ಕೂಡ ಒಂದು ವರದಂತೆ ನನಗೆ ಸಿಗಲಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರಮ, ಬೆವರು, ನೋವು ಎಲ್ಲವೂ ಇತ್ತು. ಎಲ್ಲವನ್ನೂ ನಾನು ಖುಷಿಯಾಗೇ ಸ್ವೀಕರಿಸಿದ್ದೀನಿ, ಮಾಡಿದ್ದೀನಿ. ಇದಿಷ್ಟು ನನಗೆ ಮಾಡೋದಕ್ಕೆ ಏನಕ್ಕೆ ಸಾಧ್ಯ ಆಯಿತು ಅಂದರೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಒಂದು ಪಡೆಯ ನನ್ನಿಂದ ನಿಂತಿತ್ತು. ನೀವುಗಳು ಸಿಗೋದಕ್ಕೆ ಪ್ರಾರಂಭ ಆದಮೇಲೆ ಮತ್ತೆ ಎಲ್ಲದೂ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸಿಗೋಕ್ಕೆ ಸ್ಟಾರ್ಟ್ ಆದಮೇಲೆ ಜಾಸ್ತಿ ಜಾಸ್ತಿನೇ ಸಿಗೋಕ್ಕೆ ಶುರು ಆಯಿತು. ಥ್ಯಾಂಕ್ ಯು. ನಾನು ಬಯಸಿದ್ದಿಷ್ಟೇ ಪರದೆ ಮೇಲೆ ಬರಬೇಕು, ಪಾತ್ರಗಳು ಮಾಡಬೇಕು, ಸಿನಿಮಾ ಇಷ್ಟಪಡಬೇಕು, ನೀವು ನನ್ನನ್ನು ಇಷ್ಟಪಡಬೇಕು, ಪ್ರತಿ ಹಂತದಲ್ಲೂ ಹೊಸ ಹೊಸ ರೂಪದಲ್ಲಿ ಕಾಣಿಸ್ಕೊಬೇಕು, ಆ ಪಾತ್ರದ ಮೂಲಕ ನಿಮ್ಗಳನ್ನು ನಾನು ನೋಡಬೇಕು, ಪ್ರತಿ ಸಲ ನಿಮ್ಮ ಮುಂದೆ ಬಂದಾಗಲೂ ಹೊಸತನದಲ್ಲಿ ಕಾಣಿಸ್ಕೊಳ್ಳೋಣ, ಹೊಸದಾಗಿ ಕಾಣಿಸ್ಕೊಳ್ಳೋಣ, ಇಷ್ಟೇ ನನ್ನ ಪ್ರಯತ್ನ ಇದ್ದಿದ್ದು. ಇವತ್ತಿಗೆ ಪ್ರತಿಯೊಂದು ಪಾತ್ರನ ತಾವು ಪ್ರೀತಿಸಿ ನನಗೆ ಕರ್ಕೊಂಬಂದು 24 ವರ್ಷಗಳ ಈ ಒಂದು ಪ್ರಯಾಣನ ಅಷ್ಟು ಸುಲಭವಾಗಿ ಸರಳವಾಗಿ ನನಗೆ ಕರ್ಕೊಂಬಂದು ಈ ದಡಕ್ಕೆ ಸೇರಿಸಿದಿರಿ. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದಟ್. ಪ್ರಯಾಣ ಒಂದು ನಾನು ಬಸ್ ಅಂತ ಅಂದ್ಕೊಂಡ್ರೆ, ಬಸ್ಸಲ್ಲಿ ಒಂದಿಷ್ಟು ಜನ ಶುರು ಆಯಿತು ಅಂದ್ಕೊಂಡ್ರೆ, ಇವತ್ತಿಗೆ ನಾನು ಹೇಳಬಲ್ಲೆ ನನ್ನ ಆ ಬಸ್ಸಲ್ಲಿ ಇನ್ನೂ ತುಂಬ ಜನ ಒಟ್ಟಿಗಿದ್ದಾರೆ. ಕೆಲವರು ಮಧ್ಯದಲ್ಲಿ ಹಿಡಿದೋಗಿದ್ದಾರೆ. ಉಳ್ಕೊಂಡವರಿಗೆ ಐ ವಾಂಟ್ ಟು ಸೇ ಥ್ಯಾಂಕ್ ಯು, ಮನಸ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ನನ್ನೊಟ್ಟಿಗೆ ಇರೋದಕ್ಕೆ. ಬಿಕಾಸ್ ನಿಮ್ಮಿಂದ ಒಂದು ಕಂಪ್ಲೀಟ್ ಫೀಲಿಂಗ್ ಬರುತ್ತೆ ನನಗೆ. ಮಧ್ಯದಲ್ಲಿ ಇಳ್ಕೊಂಡವರಿಗೆ ಖಂಡಿತವಾಗ್ಲೂ ಒಂದು ಮಾತಂತ ಹೇಳಕ್ಕೆ ಇಷ್ಟಪಡ್ತೀನಿ, ದಟ್ ಐ ಮಿಸ್ ಆಲ್ ಆಫ್ ಯು. ಈ ಮಧ್ಯೆ ನನಗೆ ಈ ಚಿತ್ರರಂಗದಲ್ಲಿ ಇವತ್ತಿನ ತನಕ ತುಂಬ ಜನ ಕಾರಣಕರ್ತರಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ಬಟ್ ಆ ಲಿಸ್ಟನ್ನು ಹೇಳ್ತಾ ಕೂತ್ರೆ ತುಂಬ ಹೆಸರುಗಳು ಬರಬೇಕಾಗುತ್ತೆ. ಸೊ ಇನ್ ಜನರಲ್ ಆಗಿ ಹೇಳ್ತೀನಿ, ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಷಿಯನ್ಸ್, ನನ್ನ ನಿರ್ದೇಶಕರು ನನಗಾಗಿ ಒಂದು ಪ್ರತಿದಿನ ಬೆಳಗ್ಗೆ ಎದ್ದು ಕತೆ ಬರೆಯಕ್ಕೆ ಶುರು ಮಾಡಿದ್ರಿ ತಾವು, ಥ್ಯಾಂಕ್ ಯು. ನಿರ್ಮಾಪಕರಿಗೆ ಥ್ಯಾಂಕ್ ಯು, ನನ್ನನ್ನು ನಂಬಿದ್ರಿ, ಸಿನಿಮಾ ಮಾಡೋಕ್ಕೆ ನನ್ನ ಮನೆ ಬಾಗಿಲು ತನಕ ಬಂದ್ರಿ, ಪ್ರೀತಿ ಕೊಟ್ರಿ, ಥ್ಯಾಂಕ್ ಯು. ನನ್ನ ಸಪೋರ್ಟಿಂಗ್ ಆ್ಯಕ್ಟರ್ಸ್, ಕೋ ಆ್ಯಕ್ಟರ್ಸ್, ಪ್ರತಿಯೊಬ್ಬರು ನಮ್ಮನ್ನು ಪರದೆ ಮೇಲೆ ಅವಾಗವಾಗ ತಿಳಿತಾ ಇದ್ರಿ, ಥ್ಯಾಂಕ್ ಯು. ನನ್ನೊಟ್ಟಿಗೆ ಆ್ಯಕ್ಟ್ ಮಾಡಿದಂಥ ಎಲ್ಲ ಹೀರೋಯಿನ್ಸ್, ನಿಮ್ಮಿಂದ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಪರದೆ ಮೇಲೆ, ಥ್ಯಾಂಕ್ ಯು. ನಂದು ಎಲ್ಲ ಡಿಸೈನರ್ಸ್ ನನ್ನ ವೀಕ್ನೆಸ್ನ ಕವರ್ ಮಾಡಿ ನನ್ನನ್ನು ಚೆನ್ನಾಗಿ ತೋರಿಸ್ತಾ ಇದ್ರಿ ತಾವು, ಥ್ಯಾಂಕ್ ಯು. ನನ್ನ ಮೇಕಪ್ ಆರ್ಟಿಸ್ಟ್ ಸೀನಿಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ಗೆ ಇನ್ನಷ್ಟು ಬೆವರು ಸೋರಿಸಿ ನನ್ನನ್ನು ಹಾಗೆ ತೋರಿಸ್ತಾ ಇದ್ರಿ, ಥ್ಯಾಂಕ್ ಯು. ಮಾಧ್ಯಮ ತಪ್ಪು ಸರಿ ಎಲ್ಲದಕ್ಕೂ ಕೈ ಹಿಡಿದು ನನಗೆ ಬೆಂಬಲ ಕೊಟ್ಟು ನಡೆಸಿದ್ರಿ, ಥ್ಯಾಂಕ್ ಯು. 24 ವರ್ಷಗಳು ಹೇಗೆ ಕಳೆದ್ರು ನನಗೆ ಗೊತ್ತಿಲ್ಲ. 25ನೇ ವರ್ಷಕ್ಕೆ ನಾನು ಕಾಲಿಡ್ತೀನಿ ಅಂತ ನಾನು ಯಾವತ್ತೂ ನಂಬಿರಲಿಲ್ಲ. ಇದಿಷ್ಟಕ್ಕೆ ಕಾರಣಕರ್ತರದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಥ್ಯಾಂಕ್ಸ್ ಹೇಳ್ತೀನಿ, ಆಲ್ವೇಸ್ ಥ್ಯಾಂಕ್ಫುಲ್ ಆಗಿರ್ತೀನಿ. ಒಂದು ಟೈಮಲ್ಲಿ ನಾನು ಕೂಡ ನೀವು ಯಂಗ್ಸ್ಟರ್, ಅವತ್ತಿಗೆ ನನಗೂ ಕೆಲವು ಪ್ರೋತ್ಸಾಹ ಬೇಕಿತ್ತು, ನನಗೂ ಕೆಲವು ಬೆಂಬಲ ಬೇಕಿತ್ತು. ಆ ಟೈಮಲ್ಲಿ ನನಗೋಸ್ಕರ ಟೈಮ್ ಮಾಡಿಕೊಂಡು ನನ್ನ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಟ್ಟು ಒಂದೆರಡು ಮಾತಾಡಿ ನನಗೋಸ್ಕರ ನಿಂತಿರೋ ನನ್ನ ಎಲ್ಲ ಹಿರಿಯರಿಗೆ, ಚಿತ್ರರಂಗದ ಹಿರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನೊಟ್ಟಿಗೆ ಇದ್ದಿದ್ದಕ್ಕೆ, ನನ್ನನ್ನು ನಿಮ್ಮವನಾಗಿ ಮಾಡಿಕೊಂಡಿದ್ದಕ್ಕೆ, ನಿಮ್ಮ ಕುಟುಂಬದಲ್ಲಿ ನನಗೂ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು. ನನಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಹಿಂದೆ ಹೋಗಿಲ್ಲ ಅಂತ ನಾನು ಹೇಳಿದ್ರೆ ಸುಳ್ಳಾಗುತ್ತೆ, ನಂಬರ್ಸ್ ಬಗ್ಗೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ಸುಳ್ಳಾಗುತ್ತೆ,
ನಂಬರ್ ಒನ್ ಸ್ಥಾನಕ್ಕೆ ನಾನು ಹೋಗ್ಬೇಕು ಅಂತ ಆಸೆ ಪಟ್ಟಿಲ್ಲ ಅಂತಂದ್ರೆ ಸುಳ್ಳಾಗುತ್ತೆ. ಇಷ್ಟನ್ನು ನಂಬ್ತಾ ಇದ್ದೆ ನಾನು. ಇವತ್ತಿಗೆ ಮನಸ್ಸು ಬಿಚ್ಚಿ ಹೇಳುವಲ್ಲೆ ನಾಟ್ ಎನಿಮೋ. ಯಾಕಂತಂದ್ರೆ ನನಗೆ ಗೊತ್ತಿರೋದು, ನಾನು ಯಾವಾಗ ಒಂದು ಪಾತ್ರನ ಪ್ರೀತಿಸಿ ಆನೆಸ್ಟಾಗಿ ಕೆಲಸ ಮಾಡಿದ್ನೋ ಅವಾಗೆಲ್ಲ ನೀವುಗಳು ನನ್ನನ್ನು ಇಷ್ಟಪಟ್ಟರು. ಇಷ್ಟಪಟ್ಟಾಗೆಲ್ಲ ಎರಡು ಹೆಜ್ಜೆ ಮುಂದೆ ಕರ್ಕೊಂಡು ಹೋದ್ರಿ. ಸೊ ನಾನು ಮಾಡೋ ಪ್ರತಿ ಪಾತ್ರಕ್ಕೂ ನ್ಯಾಯ ಕೊಡೋಕೆ ಇಷ್ಟಪಡ್ತೀನಿ, ಆನೆಸ್ಟಾಗಿರೋಕೆ ಇಷ್ಟಪಡ್ತೀನಿ. ನನ್ನ ಈ ಪ್ರಯಾಣ ಯಾವಾಗ ಮುಗಿಯುತ್ತೆ ನನಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾನು ಅತ್ಯಂತ ಯಶಸ್ವಿ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನಿಮ್ಮೆಲ್ಲರ ಅತ್ಯಂತ ಪ್ರೀತಿ ಪಾತ್ರ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ 24 ಇಯರ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ 25th ಇಯರ್.